ಇದು ಈ ಕಡೆದೆಲ್ಲ ಡೆಮಾಲಿಷ್ ಮಾಡಬೇಕು. ನಿನ್ ಬೀಳ್ಸು ಫಸ್ಟು, ನೀನು ಕಟ್ಸ್ಬೇಡ, ಫಸ್ಟ್ ಬೀಳ್ಸು, ಅವ್ರು ಸಾಯಂಕಾಲ ನಿನ್ಗೇನು ರಿಸಲ್ಟ್ ಬರುತ್ತೋ ನನಗೆ ಕಾಲ್ ಮಾಡಿ ಹೇಳು ಅಂತ ಅಂದ್ರು. ಬೀಳ್ಸಿದ ಸಾಯಂಕಾಲ ಅವರೇ ಕಾಲ್ ಮಾಡಿದ್ರು ನನಗೆ, 6 months ಆಗದೇ ಇರೋ ಅವರೇ ಕಾಲ್ ಮಾಡಿದ್ರು, ಬಾರಪ್ಪ ಇದನ್ನ ಬಂದು ಮಾತಾಡ್ಕೊಂಡು ಹೋಗಂತ. ಮಾತಾಡ್ಕೊಂಡು ಹೋದೆ, ಸಕ್ಸಸ್ ಅಲ್ಲಿಂದ. ಸೊ ಈಗೇನ್ ಇವಾಗೆಲ್ಲ ರೀಸ್ಟೋರ್ ಆಗ್ತಾ ಇದೆ ಮತ್ತೆ ವಾಪಸ್ ಎಲ್ಲ? ಅದು ಹೇಳ್ಬೇಕಂದ್ರೆ 4-5 times. ಇವಾಗ ರಿಯಲ್ ಎಸ್ಟೇಟ್ ಅಲ್ಲಿ ಸ್ವಲ್ಪ ಬಹಳ ಚೆನ್ನಾಗಿ ಕ್ಲಿಕ್ ಆಗ್ತಿದ್ದೀನಿ. ಲ್ಯಾಂಡ್ ಡೆವಲಪರು ಎಲ್ಲ ಚೆನ್ನಾಗಾಗ್ತಿದೆ ಸರ್, ಏನು ತೊಂದರೆ ಇಲ್ಲ. ಸ್ನೇಹಿತರೆ ನೋಡಿ, ಇಲ್ಲಿ ಕಾಂಪೌಂಡ್ ಎಲ್ಲ ರಿಮೂವ್ ಮಾಡಿದ್ದಾರೆ, ಕಾಣಿಸ್ತಾ ಇದೆ. ಕಾಂಪೌಂಡ್ ತೆಗೆದಿದ್ದಾರೆ, ಹಾಗೆ ಇಲ್ಲಿ ಹೊಸದಾಗಿ ಕೂಡ ಕಟ್ಕೊಂಡಿದ್ದಾರೆ. ಮುಂದೆ ಎಲ್ಲ ಶೀಟ್ ಎಲ್ಲ ಇತ್ತಂತೆ. ಈ ಮನೆಯಲ್ಲಿ ಕರುಣಾಕರ್ ರೆಡ್ಡಿ ಗುರುಗಳು ಬಂದು ಇಲ್ಲಿ ಆರೋಗ್ಯದ ಸಮಸ್ಯೆ ಆಗತ್ತೆ, ಫೈನಾನ್ಷಿಯಲ್ ವ್ಯತ್ಯಾಸ ಆಗತ್ತೆ, ಹಾಗೆ ಈ ಮನೆಯಲ್ಲಿ ಒಂದು ಗಂಡು ಮಕ್ಕಳಿಗೇನೆ ಆಕ್ಸಿಡೆಂಟ್ ಆಗುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳಿದ್ರು. ಬನ್ನಿ, ಇದೆಲ್ಲ ಏನು ಎತ್ತ ಅಂತ ಹೇಳಿ ಮನೆಯವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಗುರುಗಳು ಇಲ್ಲಿಗೆ ಬಂದ್ರು, ಬಂದು ಈ ತರ ಆರೋಗ್ಯದ ಸಮಸ್ಯೆ ಆಗತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ರು. ಆತರ ಏನಾದ್ರೂ ಆಕ್ಸಿಡೆಂಟ್ ಆಗತ್ತೆ ಇಲ್ಲಿ ವಾಸ್ತು ನೋಡಿದ್ರೆ ಅಂತಾನು ಹೇಳಿದ್ರು. ಆತರ ಏನಾದ್ರೂ ಆಯ್ತಾ ಇಲ್ಲಿ? ವಾ, ಬಂದು ನೋಡ್ತಿದ್ದಂಗೆ ಹೇಳಿದ್ರು, ಹಿಂಗೆ ಇದು ಮಾಡ್ಕೋಬೇಕು ಅಂತ. ನಾವು ಇವತ್ತು ಮಾಡೋ, ನಾಳೆ ಮಾಡೋ, ಹಿಂಗೆ ಅಂದ್ಕೊಬಂದ್ರೆ ಅಂದ್ರೆ ಒಂದು 5-6 months ನನ್ನ ಮಗ್ಗೆ ಆಕ್ಸಿಡೆಂಟ್ ಆಯಿತು. ಯಾರಿಗೆ? ಮಗ್ಗೆ, ಮಗನಿಗೆ. ಮಗನಿಗೆ ಆಕ್ಸಿಡೆಂಟ್ ಆಯಿತು, ಮಗಳಿಗೂ ಸಮಸ್ಯೆ, ಮಗಳಿಗೂ ಸಮಸ್ಯೆ ಆಯಿತು. ಆಯಿತು, ಒಂದೇ ಒಂದು ವಾರದಲ್ಲೇ ಒಬ್ಬರಿಗೆ ಗುರುಗಳು ಹೇಳಿದ್ದು ಹೋದ್ಮೇಲೆ ಹೋಗಿ ಒಂದು 5-6 months. 5-6 months ಇದರ ಸಮಸ್ಯೆ ಆಯಿತು. ಮಾಡೋ ಮಾಡೋ ಅಂತಕಂಡು ಮೊನ್ನೆ ನೋಡಿ, ನನಗೂ ಆರೋಗ್ಯ ಚೆನ್ನಾಗಿದ್ದಾಗ ಅವರೇ ಫೋನ್. ನಿಮಗೂ ಏನೋ ಆರೋಗ್ಯದ ಸಮಸ್ಯೆ ಆಯಿತು ಅಂತ ಕೇಳ್ಪಟ್ಟೆ. ಏನು ಸಮಸ್ಯೆ ಆಯ್ತು ನಮಗೆ? ನನಗೆ ಆರೋಗ್ಯ ಸಮಸ್ಯೆ, ಅವರೇ ಫೋನ್ ಮಾಡಿದ್ರು, ನಾನು ಹಾಸ್ಪಿಟ್ಲಿಗೆ ಇದ್ದೆ. ಏನಾಗಿತ್ತು ನಿಮಗೆ? ನಮ್ಮದು ಗಂಟಲು ಕ್ಯಾನ್ಸರ್. ಹಾಂ ಹಾಂ ಹಾಂ, ಅದಕ್ಕೆ ಗಂಟಲು ಕ್ಯಾನ್ಸರ್ ಆಗಿತ್ತು. ಅವರು ನನಗೆ ಆಕ್ಸಿಡೆಂಟ್ ಆಯಿತು, ಮಗಳ ಸಮಸ್ಯೆ ಆಯಿತು, ನಿಮಗೆ ಗಂಟಲು ಕ್ಯಾನ್ಸರ್ ಆಯಿತು. ಮನೆಯಲ್ಲಿ ಗುರುಗಳು ಬಂದು ಹೇಳಿದ್ರು, ಹೇಳಿದ್ಮೇಲೆ ಮಗನಿಗೆ ಈ ಥರ ಆಕ್ಸಿಡೆಂಟ್ ಆಯಿತು. ಮಗ ಯಾವ ರೀತಿ ಇದ್ದಾರೆ ಈಗ? ಮಗ ಈಗ ಚೆನ್ನಾಗಿದ್ದಾನೆ. ಏನ್ ಮನೆಗೆ ಇರೋದಿಲ್ಲ, ಸ್ವಲ್ಪ ತಂದ್ರು ಸುಮ್ನೆ ಹೋಗ್ತಿರ್ತಾನೆ, ಯಾರನ್ನ ಕರೀಲಿ ಮನೆ ಹತ್ರನೇ ಬರೋದಿಲ್ಲ, ಹಂಗ ಹೋಗೋದು. ಅದಕ್ಕೆ ಏನನ್ನ ಮಾಡಿ ಗುರುಗಳು ಇದನ್ನೆಲ್ಲ ಸರಿ ಮಾಡ್ಕೊಂಡ್ರೆ ಮಗನ ಚೆನ್ನಾಗಿರ್ತಾನೆ, ಅಣ್ಣ ಏನ್ ಆರೋಗ್ಯನೂ ಚೆನ್ನಾಗಿರ್ತೈತೆ, ಸರಿ ಮಾಡ್ಕೊಳ್ರಕ್ಕ ಅಂತ ಹೇಳಿ. ವಾಸ್ತು ಸರಿ ಮಾಡ್ಕೊಳ್ಳೋದಿದೆ ಮನೆಯಲ್ಲಿ, ಇದೆ ಮಾಡ್ಕೊಳ್ಳೋದು. ಇವಾಗ ನಿಮ್ಮ ಯಜಮಾನ್ರಿಗೆ ನಾನು ಕೇಳ್ಪಟ್ಟೆ, ಬಹಳ ರಾಜಕೀಯವಾಗಿ, ಬಹಳ ಬಹಳ ರಾಜಕೀಯದಲ್ಲಿ ರಾಜ್ಕುಮಾರ್ ನಂಗಿದ್ರು ಈ ಊರಲ್ಲಿ, ಊರಿನ ಎಂಎಲ್ಎ ಬಂದ್ರು ಕೂಡ ಇದ್ರು ಸಹ, ಜಗಳೂರು ತಾಲೂಕ್ನ ಎಲ್ಲಿ ಬೇಕಾದ್ರೆ ಹೇಳಿದ್ರು, ಸಿದ್ದಿಹಳ್ಳಿ ಮಂಜಣ್ಣ ಅಂದ್ರೆ ಅಷ್ಟೇ ಹೆಸರುವಾಸಿ ಆಗಿದ್ದ. ಅಂತದ್ದು ಇವಾಗ 6 months ಚೆನ್ನಾಗಿಲ್ಲ ಅಂದು, ಒಂದು ವರ್ಷದಿಂದ ಸರಿಯಾಗಿ ಎಲ್ಲಿ ಹೋಗೋದೇ ಇಲ್ಲ, ಊಟನೂ ಮಾಡ್ತಿದ್ದಿಲ್ಲ. ಆಗೋತೇನ ನನ್ನ ಆರೋಗ್ಯ ಇಷ್ಟ ಅಂತಂದು ಒಂದು ಸ್ವಲ್ಪ ನೋವು ಪಟ್ಬಿಟ್ವಿ. ಅಲ್ಲಿಗೆ ನಮ್ಮ ಗುರುಜಿ ಬಂದು, ಇಲ್ಲ ನೀವು ವಾಸ್ತು ಸರಿ ಮಾಡ್ಕೊಳ್ರಕ್ಕ, ಸರಿ ಹೋಗ್ತೈತೆ, ಅಣ್ಣ ಚೆನ್ನಾಗಿ ಆಗ್ತಾನೆ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ದಕ್ಕೆ ನಾವೆಲ್ಲ ಕಿತ್ತಾಕಿ ಇವಾಗ ಆರೋಗ್ಯನೂ ಚೆನ್ನಾಗೈತೆ. ಇವಾಗೆಲ್ಲ ಕಾಂಪೌಂಡ್ ಎಲ್ಲ ನಾನು ನೋಡಿದೆ, ಕಾಂಪೌಂಡ್ ಎಲ್ಲ ಕೈ ಹಾಕಿದಿರಿ, ಕೈ ಹಾಕಿದ್ವಿ, ಮುಂದೆ ಸೀಟ್ ಹಾಕಿದ್ವಿ, ಸೀಟನ್ನು ಕಿತ್ತಾಕಿದ್ವಿ. ಏನು ಬೇಡ, ತಲೆ ಮೇಲೆ ಬಂಡೆ ಹಾಕಿದಂಗೆ ಆಗೈತೆ, ಅಣ್ಣ ಈಗ ಆರೋಗ್ಯ ಸರಿಯಿಲ್ಲ, ಫಸ್ಟ್ ಕಿತ್ತಾಕ್ರಂತ ಬಂದ ತಕ್ಷಣ ಕಿತ್ತಾಕ್ಬಿಟ್ವಿ. ಅವತ್ತೇನೆ ಇನ್ನು ಈ ಕಡೆ ಒಂದು ಸ್ವಲ್ಪ ವಾಸ್ತು ಸರಿ ಮಾಡ್ಕೊಳ್ಳೋದೈತೆ, ಒಳಗಡೆನೂ ಐತೆ, ನಮ್ಮ ಮನುಷ್ಯನ ಸ್ವಲ್ಪ ಚೆನ್ನಾಗಾಗಲಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದೆ ಸರ್. ನೋಡಿ ಸ್ನೇಹಿತರೆ, ಮನುಷ್ಯನಿಗೆ ಸಮಸ್ಯೆ ಆದಾಗೇನೆ ಇದ್ರ ಮೇಲೆಲ್ಲ ನಂಬಿಕೆ ಬರುವಂಥದ್ದು. ತುಂಬ ಜನ ಹೇಳ್ತಾರೆ, ಏನು ಸರ್ ಇದೆಲ್ಲ, ಇದೆಲ್ಲ ನಂಬೋದಾ, ಇದೆಲ್ಲ ನಂಬಬೇಕಾ, ದೇವ್ರು ಇರ್ತಾನೆ ಬಿಡಿ ಅಂತ. ಹೌದು, ದೇವ್ರು ಇರ್ತಾನೆ, ದೇವ್ರ ಜೊತೆಗೆ ದೇವ್ರು ಇರ್ತಾನೆ ಅಂತ ಹೇಳಿ ಅಲ್ಲಿ ಮುಂದೆ ಒಂದು ಏನೋ ನಾವು ಬೀಳ್ತೀವಿ ಅಂತ ಗುಂಡಿ ಇದೆ ಅಂತ ಗೊತ್ತೇ, ನಾವು ಗುಂಡಿ ಒಳಗೆ ಕಾಲಿಟ್ರೆ ನಮ್ಮಂಥ ಮೂಡ್ರು ಏನು ಎಲ್ಲೂ ಇಲ್ಲ. ದೇವ್ರು ಇರ್ತಾನೆ, ದೇವ್ರು ನಿಮಗೆ ಕಣ್ಣು ಕೊಟ್ಟಿರ್ತಾನೆ, ಆ ಗುಂಡಿಯಪ್ಪ ನಿನ್ನ ಪಕ್ಕದಲ್ಲಿ ಹೋಗು ಅಂತ ಹೇಳಿ ನಾವು ಆ ಗುಂಡಿ ಒಳಗೆ ಕಾಲಿಡ್ತೀವಿ ಅಂತ ಹೇಳಿದ್ರೆ ದೇವ್ರ ತಾನೆ ಏನು ಮಾಡೋಕ್ಕಾಗತ್ತೆ. ಹಾಗೆ ಸಣ್ಣ ಪುಟ್ಟ ವಾಸ್ತುಗಳು, ಸಣ್ಣ ಸಣ್ಣ ವಾಸ್ತುಗಳು ನೋಡಿ, ಒಂದು ಕಾಂಪೌಂಡು, ಇವಾಗ ಅಲ್ಲೇ ನೋಡಿದೆ ಒಂದು ಅಡುಗೆ ಮನೆ, ಈ ಥರ ಎಲ್ಲ ಸಣ್ಣ ಪುಟ್ಟ ವ್ಯತ್ಯಾಸದಿಂದಾನೇ ಆರೋಗ್ಯ ಸಮಸ್ಯೆಗಳು, ಅದರಲ್ಲೂ ಈ ಹಣಕಾಸಿನ ಸಮಸ್ಯೆ ಆಗ್ಬಿಡತ್ತಲ್ಲ ಜೊತೆನಲ್ಲಿ, ಅವಾಗ ಎರಡೂ ಸೇರ್ಬಿಟ್ರಂತೂ ಮನುಷ್ಯ ತನ್ನ ಪಾತಾಳಕ್ಕೆ ಹೋಗ್ಬಿಡ್ತಾನೆ. ಸೊ ಆ ರೀತಿ ಆಗತ್ತೆ. ಸೊ ಇದೆಲ್ಲ ಒಂದು ಏನಕ್ಕೆ ನಾನು ತೋರಿಸ್ತಾ ಇರೋದು ಅಂತ ಹೇಳಿದ್ರೆ, ವಾಸ್ತುನಲ್ಲಿ ಈ ಥರ ಎಲ್ಲ ದೋಷಗಳಿದೆ. ಕೆಆರ್ ವಾಸ್ತು ಫೌಂಡೇಶನ್ನ ಕರುಣಾಕರ್ ರೆಡ್ಡಿ ಗುರುಗಳನ್ನ ಕರೆದು ನಿಮ್ಮ ಮನೆಗಳಲ್ಲಿ ಆ ಥರ ಏನಾದರೂ ನಿಮ್ಗೆ ಅನಿಸಿದ್ರೆ, ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ, ಎಷ್ಟು ಹಾಸ್ಪಿಟ್ಲಿಗೆ ಸುತ್ತಿದ್ರು ಆಗ್ತಾ ಇಲ್ಲ ನಮಗೆ, ಯಾವ ದೇವಸ್ಥಾನಕ್ಕೆ ಹೋದ್ರೂ ಆಗ್ತಾ ಇಲ್ಲ ಅಂತಂದ ಕರೆದು ಒಂದ್ಸರಿ ತೋರಿಸಿ, ಬಹಳ ರೀಸನಬಲ್ ಆಗಿ ಅವ್ರದ್ದೇನಿದೆ ಅವ್ರು ಚಾರ್ಜಸ್ ತಗೊಂತಾರೆ, ಬಟ್ ರೀಸನಬಲ್ ಆಗಿ ಮಾಡ್ಕೊಳ್ತಾರೆ. ಇದನ್ನ ಮಾತ್ರ ನಾನು ನನ್ನ ಚಾನಲಲ್ಲಿ ಖಡಾಖಂಡಿತವಾಗಿ ಹೇಳಬಲ್ಲೆ. ಅಮ್ಮ ಗುರುಗಳೇ ಹೇಳಿ, ಏನು ಬದಲಾವಣೆ ಮಾಡಿಸಿದ್ರಿ ಇಲ್ಲಿ, ಏನು ಬದಲಾವಣೆ ಮಾಡಬೇಕಿತ್ತು? ಇಲ್ಲೇನಿಲ್ಲ, ಇನ್ನೊಂದು ಸೌತ್ ಇದ್ದಿತ್ತು ಇಲ್ಲಿ, ದಕ್ಷಿಣ ಆಗ್ನೇಯದ ಬೀದಿಯ ನೋಟದ ಒಂದು ಓರೆಯ ಬೀದಿ ನೋಟ ಇದೆ ಇಲ್ಲಿ.
ಆ ಮನೆಗೆ ಬೀಳ್ತಾ ಇತ್ತು, ಅದು ರಿಟರ್ನ್ ಆಗ್ತಾ ಇದೆ, ನಾರ್ತ್ ಫೇಸಿಂಗ್ ಆಗ್ಬಿಡ್ತು ಈಗ. ಸೌತ್ ಆಯ್ತು, ಇದು ನಾರ್ತ್ ಆಯ್ತು. ಹಾಗಾಗಿ ಮತ್ತೆ ತಿರ್ಗಾ ನಾರ್ತ್ಗೆ ಮನೆ ಬಿತ್ತು, ಮತ್ತೆ ಸೌತ್ಗೆ ಮನೆ ಕಟ್ಟಿದ್ರು ಇವರು. ಸೌತ್ ಸೈಡ್ ನಲ್ಲಿ ಮನೆ ಕಟ್ಟಿದ್ದಾರೆ. ಹಾಗಾಗಿ ಈಸ್ಟು ಇದ್ರಲ್ಲಿ ಏನಾಗಿದೆ ಅಂತಂದ್ರೆ, ಅವರ ಬಾಲ್ಕನಿಗಳು ಈಸ್ಟು ಮತ್ತೆ ನಾರ್ತ್ ಬಾಲ್ಕನಿಗಳು ಕಟ್ಟಾಗ್ತಾ ಹೋಗಿದ್ವು, ಅಂದ್ರೆ ಓರೆ ಮಟ್ಟದಲ್ಲಿ ಕಟ್ಟಾಗ್ತಾ ಹೋಗಿದ್ವು. ಅವಾಗ ಏನಾಗತ್ತೆ ಅಂತಂದ್ರೆ, ಮನೆಯ ಪುರುಷ ಅಥವಾ ಯಜಮಾನ ಮನೆಯ ಮಗನ ಮೇಲೆ ತಲೆ ಮೇಲೆ ಕಲ್ಲು ಹಾಕದಂಗೆ ಆಗುತ್ತೆ. ಇದು ಒಂದು ಚಪ್ಪಡಿ ಕಲ್ಲು ಹೇಳ್ದಂಗೆ, ಅವ್ರ ಎಲ್ಲಾ ಬೆಳವಣಿಗೆಗಳು ತಲೆ ಮೇಲೆ ಕಲ್ಲು ಹೇಳ್ದಂಗೆ. ಬೆಳವಣಿಗೆಗಳು ಒಂದು 250 kg ಕಲ್ಲಿಟ್ಕೊಂಡು ಕುತ್ಕೋಬೇಕಂದ್ರೆ ಒಬ್ಬ ಮನುಷ್ಯ ಕುತ್ಕೊಳ್ತಾರೆ, ಎಷ್ಟೊತ್ತು ಕುತ್ಕೊಳ್ತಾರೆ, ಅದೇ ಗತಿ ಇದ್ದಂಗೆ ಆಗುತ್ತೆ. ಸೊ ಹಾಗಾಗಿ ಅದು ಸ್ವಲ್ಪ ಕಟ್ ಮಾಡಿ ಬೀಸಾಕಂದ್ರೆ ಫಿನಿಶ್ ಆಫ್ ದ ಫೀಸ್ 100%. ಇನ್ನೂ ಒಂದು, ಇವ್ರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್, ಇನ್ನು ಅತಿ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅನ್ನೋದು ನನ್ನ ವಿಶ್ವಾಸ. ಅದು ನಾನು ಬಾಂಡ್ ಪೇಪರ್ ಕೊಟ್ಟರೆ ಬರ್ಕೊಡ್ತೀನಿ 100%, ಯಾವ ಡೌಟು ಇಲ್ಲ. ಸರಿ ಗುರುಗಳೇ, ಅವ್ರು ನೀವು ಮಾಡಿಸಿದಂಥ ಬದಲಾವಣೆಗಳು ಏನು ಅನುಕೂಲ ಆಯಿತು ಅಂತ ಸರ್ನೆ ಮಾತಾಡಿಸ್ತೇನೆ ಈಗ. ಓಕೆ, ಥ್ಯಾಂಕ್ ಯು. KR ವಾಸ್ತು ಕರುಣಾಕರ್ ರೆಡ್ಡಿ ಗುರುಗಳು ಬಂದು ನಿಮ್ಗೆ ಏನೆಲ್ಲ ಚೇಂಜಸ್ ಆಯಿತು, ಏನು ಫಸ್ಟ್ ಹೇಗಿತ್ತು ಇವಾಗ ಹೇಗಿದೆ? ಇವಾಗ ನಾನು ನೋಡಿದ್ದೀನಿ ಮನೆ ಕೆಲಸ ನಡೀತಾ ಇದೆ, ಅರ್ಧಂಬರ್ಧ ಆಗಿದೆ. ನಿಮ್ಗೆ ಏನು ಅನುಕೂಲ ಆಯಿತು ಅಂತ ಹೇಳಿದರೆ ಅದನ್ನು ನಾವು ವೀಕ್ಷಕರಿಗೆ ತಿಳಿಸೋದಕ್ಕೂ ಅನುಕೂಲ ಆಗುತ್ತೆ. ಸರಿ ಸರ್, ಇವಾಗ 2017 ಅಲ್ಲಿ ಗೃಹ ಪ್ರವೇಶ ಆಯ್ತು ಸರ್ ಮನೆ. ಇದು ಇದಕ್ಕಿಂತ ಮುಂಚೆ ಆ ಮನೇಲಿದ್ದೆ. ಬಹಳ ಎದುರುಗಡೆ, ಹೌದು, ಅದು ಬಹಳ ಚೆನ್ನಾಗಿತ್ತು. ನಮ್ಮ ತಾತ ಅಪ್ಪಾಜಿ ಮಾಡಿದ ಮನೆ ಅದು. ಅಲ್ಲಿ 2 ಸಾರಿ APMC ಪ್ರೆಸಿಡೆಂಟು ರಾಜಕೀಯದಲ್ಲಿ, ಅಪ್ಪಾಜಿ 20 ವರ್ಷ ಕರ್ನಾಟಕ ಸ್ಟೇಟ್ ಆಯಿಲ್ ಫೆಡರೇಷನ್ಗೆ ಸ್ಟೇಟ್ ಡೈರೆಕ್ಟ್ರು. ಭಾಳ ಚೆನ್ನಾಗಿತ್ತು ಆ ಮನೇನು, ಭಾಳ ನೆಮ್ಮದಿಯಾಗಿದ್ವಿ. ಬಟ್ ಅಲ್ಲಿಂದ ಸ್ವಲ್ಪ ನಮ್ಮ ಸಿಸ್ಟರ್ಸ್ ಎಲ್ಲ ಒಳ್ಳೊಳ್ಳೆ ಪೊಸಿಷನ್ಗೆ, ನಾನು ರಾಜಕೀಯದಲ್ಲಿ ಅಪ್ಪಾಜಿ ರಾಜಕೀಯಕ್ಕೆ ಎಲ್ಲ ಫೌಂಡೇಶನ್ ಹಾಕ್ಕೊಟ್ಟಿದ್ದೆ ಆ ಮನೆ. ಬಟ್ ಹೊಸದ ಇರಲಿ ಅಂತ ಅಲ್ಲಿ ಕಟ್ಸ್ಕೊಂಬಂದ್ವಿ. ಭಾಳ ಫೈನಾನ್ಷಿಯಲಿ ತೊಂದರೆ ಅನ್ನೋದಕ್ಕಿಂತ ಕೈ ಕೊಡ್ತು, ಬಟ್ ನೆಮ್ಮದಿ ಭಾಳ ಕಡಿಮೆ ಆಯಿತು, ನೆಮ್ಮದಿ ಹೊರಟೋಯ್ತು. ಭಾಳ ನಿಮ್ಮ ರಾಜಕೀಯ ಜೀವನ ಹೇಗಿತ್ತು ಇಲ್ಲಿಗೆ ಬಂದಮೇಲೆ? ಸರ್ ಸ್ವಲ್ಪ ಪರವಾಗಿಲ್ಲ, ಅಲ್ಲಿಗೆಲ್ಲ ಸ್ವಲ್ಪ ಕಡಿಮೆ ಆಯಿತು. ಒಟ್ಟಿನಲ್ಲಿ ಬೆಳೆದಂತ ಮನೆಯಲ್ಲಿ ಇದ್ದಂತ ಫೇಮ್ ಆಗಿರ್ಬೋದು, ರಾಜಕೀಯ ಲಾಭಗಳಾಗಿರ್ಬೋದು ಇಲ್ಲಿಗೆ ಬಂದ್ಮೇಲೆ ಕಮ್ಮಿ ಆಗಿ ಕಮ್ಮಿ ಆಯ್ತು. ಯಾರು ಬಂದ್ರು ಎಲ್ಲ ಹೇಳಿದ್ರು, ಏನೇನು ಹೇಳಿದ್ರು, ನಾನು ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಬಂದ್ರು ಒಂದ್ ದಿವಸ, ಈ ಕಡೆದೆಲ್ಲ ಡೆಮಾಲಿಷ್ ಮಾಡ್ಬೇಕು, ನಿನ್ ಬೀಳ್ಸ್ ಫಸ್ಟ್ ಇನ್ನು ಕಟ್ಸ್ಬೇಡ, ಫಸ್ಟ್ ಬೀಳ್ಸು, ಅವತ್ತು ಸಾಯಂಕಾಲ ನಿನ್ಗೇನ್ ರಿಸಲ್ಟ್ ಬರುತ್ತೋ ನನಗೆ ಕಾಲ್ ಮಾಡಿ ಹೇಳು ಅಂತ ಅಂದ್ರು. ಸರ್, ನಾನು ಯಾವ್ದೋ ಒಂದು ಪ್ರಾಜೆಕ್ಟಿಗೆ ಕೈ ಹಾಕಿದ್ದೆ. 6 months ಸತಾಯಿಸ್ಬಿಟ್ರು ಪ್ರಾಜೆಕ್ಟ್ ಸಿಗೋದಕ್ಕೆ. ಓಕೆ, ಆ್ಯಕ್ಚುಲಿ ನಾನು ರಿಯಲ್ ಎಸ್ಟೇಟು, ಲ್ಯಾಂಡ್ ಡೆವಲಪರು ಎಲ್ಲ ಮಾಡ್ತಿದ್ದೀನಿ. 6 months ಏನು ಮಾಡಿದ್ರು ಆಗಲಿಲ್ಲ. ಮಂತ್ರಾಲಯಕ್ಕೆ ಹೋಗಿ ಬಂದೆ, ಬಂದೆ ಮಾರನೇ ದಿನ ಇವ್ರು ಬಂದರು. ಹಾಂ, ಇವ್ರು ಬಂದೋದ್ರು, ಬಂದೋದ್ಮೇಲೆ ಫಸ್ಟ್ ಇದನ್ನು ಬೀಳಿಸ್ರು ಅಂದರು. ನಾನು ಮಂತ್ರಾಲಯಕ್ಕೆ ಹೋಗಿ ಬಂದೆ, ಈ ಟೈಮ್ಗೆ ಬಂದೆ, ನಾಳೆನೇ ಬೀಳಿಸ್ಬಿಡೋಣ ಅಂತಂದು ಯೋಚನೆ ಮಾಡಿ ದೇವರಿಗೆಲ್ಲ ಮುಗಿದು ಬಂದು. ಏನು ಗೋಡೆ ಬೀಳ್ಸೋಕೆ, ಗೋಡೆ ತೆಗಿಯೋಕೆ ಹೇಳಿದರು? ಇದು ಕೆನಪಿ ತುಂಬ ಇತ್ತು ಈ ಕಡೆ. ಓಕೆ, ಫಸ್ಟ್ ಅದನ್ನು ಬೀಳಿಸ್ರಿ ಅಂತ ಹೇಳಿದರು. ಲೇಬರ್ಸ್ ನಿಟ್ಟು ಬೀಳಿಸ್ಬಿಟ್ಟೆ. ಬೀಳಿಸಿದ ಸಾಯಂಕಾಲ ಅವರೇ ಕಾಲ್ ಮಾಡಿದ್ರು ನನಗೆ, 6 months ಆಗದೇ ಇರೋದು, ಆಗದೇ ಇರೋದು. ಅವರೇ ಕಾಲ್ ಮಾಡಿದರು, ಬಾರಪ್ಪ ಇದನ್ನು ಬಂದು ಮಾತಾಡ್ಕೊಂಡು ಹೋಗಂತ. ಮಾತಾಡ್ಕೊಂಡು ಹೋದೆ, ಸಕ್ಸಸ್. ಅಲ್ಲಿಂದ ಒಂದು ಹೆಚ್ಚು ಕಮ್ಮಿ 10 months, 1 year ಆಯ್ತು ಸರ್ ಅಷ್ಟು ಬೀಳಿಸಿ. 1 year ಆಯ್ತು ನನಗೆ. ನಿಧಾನಕ್ಕೆ ನಡೀತಿದೆ ಕೆಲಸ, ರಿನೋವೇಷನ್ದು ಬೇಗ ನಡೆಯಲ್ಲ. ಹೊಸದು ಕಟ್ಸ್ಬೋದು, ಇದು ಕಟ್ಸೋದು ಮಾಡಿಸೋದು ಭಾಳ ಕಷ್ಟ. ನಿಧಾನಕ್ಕೆ ಮಾಡ್ಕೊಂಡು ಬರ್ತಾನೆ ಇದ್ದೀನಿ, ನನಗೆ ಸಿಗ್ತಾನೆ ಇದೆ. ಇನ್ನೇನು ಇನ್ನೊಂದು 2 months ಕಂಪ್ಲೀಟ್ ಆಗುತ್ತೆ. ಭಾಳ ಅಂದರೆ ಭಾಳ ಅನುಕೂಲ. ಇಲ್ಲಿ ಇವಾಗ ಆ ಗೋಡೆ ತೆಗೆದ್ಮೇಲೆ ಇವಾಗ ಸಣ್ಣ ಪುಟ್ಟ ರಿನೋವೇಷನ್ಸ್ ಎಲ್ಲ ಆಗ್ತಾ ಇದೆ. ನಮ್ಮ ಕರುಣಾಕರ್ ರೆಡ್ಡಿ ಗುರುಗಳ ಅಡ್ವೈಸಲ್ಲಿ, ಹೌದು, ಅವರ ಅಡ್ವೈಸ್ ಅಲ್ಲಿ, ಹೌದು ಸರ್, ನಡ್ಕೊಂಡು ಹೋಗ್ತಾ ಇದೆ. ಸೊ ಈಗೇನ್ ಇವಾಗೆಲ್ಲ ರೀಸ್ಟೋರ್ ಆಗ್ತಾ ಇದೆ ಮತ್ತೆ ವಾಪಸ್ ಎಲ್ಲ? ಅದು ಹೇಳ್ಬೇಕಂದ್ರೆ 4-5 times. ಹಾ, ಅದಕ್ಕಿದಕ್ಕೂ 4-5 times. ಇವಾಗ ರಿಯಲ್ ಎಸ್ಟೇಟ್ ಅಲ್ಲಿ ಸ್ವಲ್ಪ ಭಾಳ ಚೆನ್ನಾಗಿ ಕ್ಲಿಕ್ ಆಗ್ತಿದ್ದೀನಿ. ಲ್ಯಾಂಡ್ ಡೆವಲಪರು ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್, ಏನು ತೊಂದರೆ ಇಲ್ಲ. KR ವಾಸ್ತು ಅನ್ನೋದಕ್ಕಿಂತ ನಂದು ಒಳ್ಳೇದು ಬಯಸೋರು ಇವರು, ಒಟ್ಟಲ್ಲಿ ಎಲ್ಲರಿಗೂ ಒಳ್ಳೇದೇ ಮಾಡ್ತಾರೆ. ನನಗಿನ್ನ ಎಕ್ಸ್ಟ್ರಾ ಪ್ರೀತಿ ಇರುತ್ತಲ್ಲ, ಪ್ರೀತಿ ಇರುತ್ತಲ್ಲ, ಇದನ್ನ ಮಾಡಿಸ್ಲೇಬೇಕಂತ ಆರ್ಡರ್ ಮಾಡಿದ್ರು, ಆರ್ಡರ್ ಮಾಡಿ ಮಾಡಿಸಿದ್ರು ಸರ್. ಆಗ್ಲಿ, ಅವರ ಏನಿದೆ ಸಜೆಷನ್ಸ್ ಅಲ್ಲಿ ನೀವೇನು ಮುಂದೆ ಹೋಗ್ತಾ ಇದ್ದೀರಿ ಸರ್, ನಿಮ್ಗಿನ್ನ ದೇವರು ಯಶಸ್ಸು ಸಾಕಷ್ಟು ಕೊಡ್ಲಿ ಅಂತ ಹೇಳಿ ಆರೈಸ್ತೀವಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.